ಆ ಊರ್ನಲ್ಲೇ ತುಂಬಾ ದೊಡ್ಡ ಬಟ್ಟೆ ಅಂಗಡಿ ಅಂದ್ರೆ ಇದೊಂದೆ ಆ ಏರಿಯಾದಲ್ಲಿ ತುಂಬಾ ಅಂಗಡಿಗಳಿದ್ರೂ ಸಹ ಜನರೆಲ್ಲ ಈ ಒಂದಂಗಡಿಗೆನೆ ಯಾವಾಗ್ಲೂ ಬರ್ತಿರೋರು ಯಾಕೆಂದ್ರೆ ಹೊಸ ಹೊಸದಾಗಿ ಟ್ರೆಂಡಿಂಗ್ ಆಗಿ ಬಟ್ಟೆ ಬರೆಗಳು ಇರೋದನ್ನ ನೋಡಿ ಜನರಿಗೆ ಆ ಅಂಗಡಿ ಅಂದ್ರೆ ತುಂಬಾ ಇಷ್ಟ ಎಲ್ಲರೂ ಬಟ್ಟೆ ತಗೊಳಕ್ ಅಲ್ಲೇ ಬರ್ತಿದ್ರು ರಜೆ ದಿನಗಳ ಮಾತ್ರವಲ್ಲದೆ ಎಲ್ಲಾ ದಿನಗಳಲ್ಲೂ ಆ ಅಂಗಡಿ ಯಾವಾಗ್ಲೂ ರಶ್ ಆಗಿರ್ತಿತ್ತು ಆ ಅಂಗಡಿಯಲ್ಲಿ ತುಂಬಾ ಜನ ಕೆಲ್ಸ ಮಾಡ್ತಾ ಇದಾರೆ ಅಷ್ಟು ದೊಡ್ಡ ಅಂಗಡಿಗೆ ಒಂದು ಮ್ಯಾನೇಜರ್ ಇದ್ರು ಅಂಗಡಿಯಲ್ಲಿ ಕೆಲ್ಸ ಮಾಡೋ ಎಲ್ರೂ ನಾನು ಬೈದು ಬೈದು ಕೆಲ್ಸ ತಗೊಳ್ತಿದ್ರು ಅವ್ರಿಗೆ ಅಂತ ಕೊಟ್ಟಿರೋ ರೂಮಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಳೋದ್ ಮಾತ್ರನೇ ಅವ್ರ ಕೆಲಸವಾಗಿತ್ತು ಆ ಅಂಗಡಿಯಲ್ಲೇ ತುಂಬಾ ಆರಾಮಾಗಿರೋದು ಆ ಒಂದು ಮನುಷ್ಯನೇ ಅಂಗಡಿಯ ಓನರ್ ಬಂದ್ರೆ ಮಾತ್ರ ಅವ್ರ ಮುಂದೆ ತುಂಬಾ ಕೆಲ್ಸ ಮಾಡೋ ಹಾಕಿ ತೋರಿಸ್ಕೊಳ್ಳೋದು ಒಂದು ದಿನ ಒಂದು ಕುಟುಂಬದವರು ಬಟ್ಟೆ ಈಸ್ಕೊಳಕೆ ಅಂತ ಅಲ್ಲಿಗೆ ಬರ್ತಾರೆ ಅವರು ನೋಡಕ್ಕೆ ತುಂಬ ದೊಡ್ಡ ಶ್ರೀಮಂತ್ರಂಗಿ ಕಾಣಿಸ್ತಿದ್ರು ಯಾವಾಗ್ಲೂ ಈ ಮ್ಯಾನೇಜರ್ ಜನ ನೋಡಿ ಮಾತಾಡೋದೇ ಬುದ್ಧಿಯಾಗಿತ್ತು ಅದೇ ಹಾಗೇನೆ ಈ ಕುಟುಂಬದವರನ್ನ ನೋಡಿ ತುಂಬನೇ ಮರ್ಯಾದೆ ಕೊಟ್ಟು ಮಾತಾಡಿಸ್ತಿದ್ದ ಆ ಕುಟುಂಬದಲ್ಲಿ ಒಂದಪ್ಪ ಅಮ್ಮ ಮಗಳು ಎಲ್ಲರೂ ಇದ್ರು ಮ್ಯಾನೇಜರ್ ತಕ್ಷಣವೇ ಅವ್ರ ಹತ್ರ ಹೋಗಿ ಬನ್ನಿ ಬನ್ನಿ ಸರ್ ಫ್ಯಾಮಿಲಿ ಸಮೇತ ಬಂದಿದ್ದೀರಾ ಸರಿಯಾದ ಅಂಗಡಿಗೆ ಬಂದಿದ್ದೀರಾ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿರುತ್ತೆ ನೀವ್ ಏನ್ ಬೇಕು ಅಂತ ಕೇಳ್ತೀರೋ ಅದನ್ನ ಸರಿಯಾಗಿ ತೋರಿಸ್ತೀವಿ ಸರ್ ಹಾಗಂತ ಹೇಳಿ ಸಂತೋಷವಾಗಿ ವೆಲ್ಕಮ್ ಮಾಡ್ತಾನೆ ಅದಾದ್ಮೇಲೆ ಆ ಮ್ಯಾನೇಜರ್ ಆ ಹುಡ್ಗೀನ ನೋಡಿ ನಗ್ತಾನೆ ಇದ್ದ ಇದನ್ನ ನೋಡಿ ಗಮನಿಸಿದಂತ ಅವ್ರ ತಾಯಿ ಆ ಮ್ಯಾನೇಜರ್ ಹತ್ರ ಹೇಳ್ತಾರೆ ಸರಿ ಸರ್ ನಮ್ಗೆ ಪರ್ಚೇಸ್ ಮಾಡಕ್ ಗೊತ್ತು ನಮ್ಮನ್ನ ಸ್ವಲ್ಪ ಫ್ರೀ ಆಗ್ಬಿಡ್ರಿ ನಾವೇ ನೋಡ್ಕೊಳ್ತೀವಿ ನಮ್ಗೆ ಕಣ್ ಕಾಣಿಸ್ತಿದೆ ಆಮೇಲೆ ಆ ಹುಡುಗಿಯ ಅಪ್ಪ ಸುಮ್ನೆ ಕೂತ್ಕೊಂಡ್ರು ಆಗ ಹುಡುಗಿಯ ತಾಯಿ ಹೇಳ್ತಾರೆ ಏನಂದ್ರೆ ಏನಾಯ್ತು ನಿಮ್ಗೆ ಯಾಕಿಲ್ಲೆ ಕೂತ್ಬಿಟ್ರಿ ಎದ್ದು ಬನ್ರಿ ಹೋಗಣ ಇಲ್ಲಮ್ಮ ನೀವೇ ಏನೋ ನೋಡ್ಕೊಂಡ್ ಬನ್ರಿ ನೀವು ಬರೋವರೆಗೂ ನಾನಿಲ್ಲೇ ಇರ್ತೀನಿ ಹೇಗೋ ನೀವೆಲ್ಲ ಮುಗಿಸ್ಕೊಂಬರಕ್ಕೆ ಮೂರ್ ಅವರ್ ಆಗತ್ತೆ ಹಾಗಂತ ಅವ್ರು ಹೇಳಿದ್ರು ಆಗ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡ ಮ್ಯಾನೇಜ ಅಯ್ಯೋ ಯಾಕೆ ಸರ್ ದೊಡ್ಡ ಮೇಡಂ ಮೇಲೆ ಚಿಕ್ಕ ಮೇಡಂ ಮೇಲೆ ಕೋಪಸ್ಕೊಳ್ತಿದ್ದೀರಾ ಅವರು ಮೆತ್ತಗೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ ಅದ್ರಲ್ಲೇನು ಅವಸ್ರ ರಾತ್ರಿ ಹನ್ನೆರಡು ಗಂಟೆ ಆದ್ರೂನು ನಮ್ಮ ಅಂಗಡಿನ ನಾವು ತೆಗ್ದೇ ಇಟ್ಟಿರ್ತೀವಿ ಅದರಿಂದ ತಾಳ್ಮೆಯಿಂದ ನೋಡ್ಲಿ ಹಾಗಂತ ಹೇಳಿ ಮತ್ತೆ ಆ ಹುಡ್ಗಿನ ನೋಡಿ ನಗ್ತಾನೆ ಆಗ ಆ ಹುಡುಗಿಯ ಅಮ್ಮ ಹೀಗೆ ಹೇಳ್ತಾರೆ ಸರಿ ನೀವಿಲ್ಲೇ ಕೂತ್ಕೊಂಡು ಈ ಮ್ಯಾನೇಜರ್ ತ ಮಾತಾಡ್ಕೊಂಡಿರಿ ನಾವು ಬಂದ್ಬಿಡ್ತೀವಿ ಹಾಗಂತ ಹೇಳ್ತಾರೆ ಆಮೇಲೆ ಅಮ್ಮ ಮತ್ತು ಮಗಳು ಇಬ್ರು ಸೇರಿ ಸೀರೆಗಳ ಕೌಂಟ್ರಲ್ಲಿ ಸೀರೆ ನೋಡ್ತಾ ಇರ್ತಾರೆ ಅಮ್ಮ ಮತ್ತು ಮಗಳು ಇಬ್ರು ಸೇರಿ ತುಂಬಾ ಹೊತ್ತು ಅಲ್ಲಿದ್ದಂತಹ ಎಲ್ಲ ಸೀರೆಗಳನ್ನ ನೋಡ್ತಾ ಇರ್ತಾರೆ ಅದ್ರಲ್ಲಿ ಯಾವ ಸೀರೆನೂ ಅವ್ರಿಗೆ ಇಷ್ಟಾನೇ ಆಗ್ಲಿಲ್ಲ ಯಾವ್ದನ್ನ ಈಸ್ಕೊಳ್ಳೋದು ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದ್ರು ಆಗ ಆ ಮ್ಯಾನೇಜರ್ ಅಲ್ಲಿಗ್ ಬರ್ತಾನೆ ಆ ಹುಡ್ಗಿ ಪಕ್ಕದಲ್ಲಿ ನಿಂತ್ಕೊಂಡು ನಗತಾನೇ ಮಾತಾಡಿಸ್ತಾನೆ ಏನ್ ಹುಡ್ಗಿ ಯಾವ ಸೀರೆ ಇತ್ಬೇಕೋ ಅಂತ ಕನ್ಫ್ಯೂಷನಲ್ಲಿದ್ಯಾ ನಾನ್ ಬೇಕಾದ್ರೆ ನಿನಗೆ ಹೆಲ್ಪ್ ಮಾಡ್ಲಾ ಅವನ ನೋಟಾನೇ ಸರಿ ಇಲ್ಲ ಅಂತ ಗಮನಿಸ್ದಂತ ಅವ್ರ ಅಮ್ಮ ಹೇಳ್ತಾರೆ ನಮಗೆಲ್ಲಾನು ಗೊತ್ತಿದೆ ನೀವು ಹೊರಡ್ಬಹುದು ಅದಾದ್ಮೇಲೆ ಆ ಮ್ಯಾನೇಜರ್ ಅಲ್ಲೂ ಇಲ್ಲೂ ಅಂತ ಆ ಸೀರೆ ಸೆಕ್ಷನ್ ಕಡೆನೆ ತಿರುಗ್ತಾ ಇದ್ದ ಕೊನೆಗೆ ಅಮ್ಮ ಮಗ್ಳು ಇಬ್ರು ಸೇರಿ ಒಂದ್ ಸೀರೆ ಎತ್ಕೊಂಡು ಅಲ್ಲಿಂದ ಬರ್ತಾರೆ ಅಮ್ಮಾ ನಂಗೆ ಸ್ವಲ್ಪ ಟೀ ಶರ್ಟ್ಸ್ ಬೇಕು ತಗೊಳನ್ವಾ ಸರಿ ಬಾಮ್ಮ ಹೋಗೋಣ ಆಮೇಲೆ ಅಮ್ಮ ಮಗ್ಳು ಇಬ್ರು ಸೇರ್ಕೊಂಡು ಟೀ ಶರ್ಟ್ ಸೆಕ್ಷನ್ ಅಲ್ಲಿ ಬಟ್ಟೆಗಳನ್ನ ನೋಡ್ತಿರ್ತಾರೆ ಆಗ ಆ ಮ್ಯಾನೇಜರ್ ಅಲ್ಲೂ ಬಂದ್ ನಿಂತ್ಕೊಂಡ ಏನಮ್ಮ ಹುಡುಗಿ ಟೀ ಶರ್ಟ್ ತಗೊಳೋದ್ರಲ್ಲೂ ಕನ್ಫ್ಯೂಷನ ನಾನು ಬೇಕಾದ್ರೆ ನಿಂಗೆ ಟೀ ಶರ್ಟ್ಸ್ಗಳು ಸೆಲೆಕ್ಟ್ ಮಾಡ್ಕೊಡ್ಲಾ ಹಾಗಂತ ಹೇಳಿ ಆ ಹುಡ್ಗಿ ಹತ್ರ ಮಾತಾಡಿಸ್ಕೊಂಡು ಹಾಗೆ ನಗಿತಾ ಅಲ್ಲೇ ನಿಂತ್ಕೊಂಡ ಮ್ಯಾನೇಜರ್ ಅಮ್ಮ ಮಗಳು ಇಬ್ಬರೂ ಸೇರ್ಕೊಂಡು ಅವನ್ನ ಗುರಾಯಿಸಿ ಅಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಅದರಲ್ಲಿ ಒಂದು ಟೀ ಶರ್ಟ್ ಆ ಹುಡುಗಿಗೆ ತುಂಬಾ ಇಷ್ಟ ಆಗಿದ್ರಿಂದ ಅದನ್ನ ಎತ್ಕೊಂಬಂದು ಅವರ ಅಮ್ಮ ಹತ್ರ ತೋರಿಸ್ತಾಳೆ ಅಮ್ಮ ನನಗೆ ಇದು ತುಂಬಾ ಇಷ್ಟ ಆಗಿದೆ ಅಮ್ಮ ನಾನಿದನ್ನೇ ಇಸ್ಕೊಳ್ತೀನಮ್ಮ ಇದು ಚೆನ್ನಾಗಿದೆ ಆದ್ರೆ ಈ ಸೈಜ್ ನಿನ್ಗೆ ಸೂಟ್ ಆಗತ್ತಾ ಏನಂತ ಗೊತ್ತಿಲ್ವಲ್ಲ ಅಮ್ಮ ಈ ಡಿಸೈನ್ ಈ ಸೈಜಲ್ಲಿ ಮಾತ್ರನೇ ಬರತ್ತೆ ಅಂತ ಹೇಳ್ತಿದ್ದಾರೆ ಬೇರೆ ಸೈಜ್ ಇರಲ್ಲಮ್ಮ ಆಗ ಅವರ ತಾಯಿ ತುಂಬಾ ಹೊತ್ತು ಯೋಚನೆ ಮಾಡಿ ನಿಂತ್ಕೊಂಡಿದ್ದನ್ನ ನೋಡಿ ಆ ಮ್ಯಾನೇಜರ್ ಅವ್ರ ಹತ್ರ ಬಂದು ಹೀಗಂತ ಮಾತಾಡಿಸ್ತಾನೆ ಅಯ್ಯೋ ಯಾಕಮ್ಮ ನಿಮ್ಮ ಮಗ್ಳು ಅದೇ ಟೀ ಶರ್ಟ್ ಬೇಕು ಅಂತ ಆಸೆ ಪಟ್ಟು ಕೇಳ್ತಿದ್ದಾಳಲ್ಲ ಈಗೇನು ಸೈಜ್ ಅಂತ ನೋಡ್ಬೇಕು ಅಷ್ಟೇ ತಾನೆ ಅದಕ್ಕಂತನೇ ಟ್ರಯಲ್ ರೂಮ್ ಅಂತ ಇದೆಯಲ್ಲ ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ನೋಡಿ ಏನೂ ಪ್ರಾಬ್ಲಮ್ ಇಲ್ಲ ಅಮ್ಮ ಮಗಳು ಇಬ್ರು ಏನೋ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ರು ಆಮೇಲೆ ಆ ಹುಡುಗಿ ಟ್ರಯಲ್ ರೂಮ್ಗೆ ಹೋಗ್ತಾಳೆ ಅವರ ತಾಯಿ ಅವಳಿಗಾಗಿ ರೂಮ್ಗಿಂತ ಆಚೆ ವೇಟ್ ಮಾಡ್ತಿದ್ರು ಆಮೇಲೆ ಆ ಮ್ಯಾನೇಜರ್ ಅವನ್ ರೂಮ್ಗೆ ಹೋಗ್ಬಿಡ್ತಾನೆ ಟ್ರಯಲ್ ರೂಮ್ಗೆ ಹೋದಂತ ಆ ಹುಡ್ಗಿ ತುಂಬಾ ಹೊತ್ತು ಸುಮ್ಮನೆ ಹಾಗೆ ನಿಂತ್ಕೊಂಡಿರ್ತಾಳೆ ಆ ಜಾಗದಲ್ಲಿ ಅವಳಿಗೇನು ಸರಿ ಅಂತ ಅನಿಸ್ಲೇ ಇಲ್ಲ ಅವಳು ಇದನ್ನೆಲ್ಲ ನೋಡಿ ಏನನ್ಕೊಳ್ತಾಳಂದ್ರೆ ಇಲ್ಲಿ ಏನೂ ಸರಿ ಇಲ್ಲ ಅನ್ಸ್ತಿದೆ ಸಾಧಾರಣವಾಗಿ ಇತರ ಪಬ್ಲಿಕ್ ಪ್ಲೇಸಲ್ಲೆಲ್ಲ ನಂಬಲೇಬಾರ್ದು ಕಣ್ಣಕ್ಕಾಣದೇ ಇರೋ ಹಾಗೆ ಕ್ಯಾಮರಾಗಳನ್ನ ಇಟ್ಟಿರ್ತಾರೆ ನಾವು ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದು ಬೇಡ ಅನ್ಸುತ್ತೆ ಹಾಗೆ ಇದನ್ನ ಸುಮ್ಮನೆ ಬಿಡಕ್ಕೂ ಆಗಲ್ಲ ನಮ್ಮ ಹಾಗೆ ಬೇರೆ ಹುಡುಗಿರಿಗೂ ತೊಂದರೆ ಆಗಬಾರ್ದು ಇಲ್ಲಿ ಎಲ್ಲಿ ಕ್ಯಾಮರಾ ಇದೆ ಅಂತ ನಾನು ಕಂಡಿಡಿಲೇಬೇಕು ತಕ್ಷಣವೇ ಅವಳು ಟ್ರಯಲ್ ರೂಮ್ ಫುಲ್ ಆಗಿ ನೋಡ್ತಾಳೆ ಆಗ ಅಲ್ಲಿ ಒಂದು ಬಲ್ಬ್ ಹಾಕೋ ಹಾಗೆ ಒಂದು ಜಾಗ ಇತ್ತು ಆದ್ರೆ ಅದರಲ್ಲಿ ಬಲ್ಬ್ ಯಾವುದೋ ಹಾಕಿರ್ಲಿಲ್ಲ ಅವಳಿಗೆ ಬಲ್ಬ್ ಹಾಕ್ದೆ ಇಲ್ಲಿ ಹಿಂಗಿಟ್ಟಿರ್ಬೇಕು ಅಂತ ಯೋಚನೆ ಬಂತು ಅವಳು ಅದನ್ನ ಮುಟ್ಟಿ ನೋಡಿದ ತಕ್ಷಣ ಕೈಯಲ್ಲಿ ಹಾಗೆ ಅದು ಬಂದ್ಬಿಡ್ತು ಅದ್ರೊಳಗೆ ಇದ್ದಂತಹ ಕ್ಯಾಮರಾ ನೋಡಿ ಅವಳಿಗೆ ಶಾಕ್ ಆಗ್ಬಿಡ್ತು ಅಯ್ಯೋ ಅಯ್ಯೋ ನೀವು ಹೀಗೆಲ್ಲ ಕೂಡ ಯೋಚನೆ ಮಾಡ್ತೀರಾ ಆಗ್ಲೇ ಅನ್ಕೊಂಡೆ ಇಲ್ಲೇನೋ ಆಗಿದೆ ಅಂತ ಇದು ಖಂಡಿತ ಆ ಮ್ಯಾನೇಜರ್ ಕೆಲ್ಸನೇ ಆಗಿರ್ಬೇಕು ಅವನ್ ನೋಟನೇ ಸರಿ ಇಲ್ಲ ಇವತ್ತು ಒಂದ್ ತೀರ್ಮಾನ ತಗೊಳ್ಳೇಬೇಕು ಕೋಪದಿಂದ ಆ ಟ್ರಯಲ್ ರೂಮಿಂದ ಹೊರಗೆ ಬಂದಂತ ಅವಳು ಅವರ ಅಮ್ಮ ಹತ್ರ ಹೋಗಿ ಇದನ್ನ ಹೇಳ್ತಾಳೆ ಇದು ಖಂಡಿತ ಆ ಮ್ಯಾನೇಜರ್ ಕೆಲ್ಸನೇ ಆಗಿರತ್ತೆ ಆ ಪೊರ್ಕಿನ ಇವತ್ತೇ ಪೊಲೀಸಲ್ಲಿ ಹಿಡ್ಕೊಟ್ಬಿಡಣ ಅಮ್ಮಾ ಇಲ್ಲಮ್ಮ ಈಗ ನಮ್ಮ ಕೈಯಲ್ಲಿ ಆಧಾರ ಇಲ್ಲ ಒಂದೆರಡು ದಿನ ಬಿಟ್ಟು ಬಂದು ಆಮೇಲೆ ಇವನನ್ನ ಪೊಲೀಸ್ ಹತ್ರ ಹಿಡ್ಕೊಟ್ಬಿಡಣ ಆಮೇಲೆ ಆ ಫ್ಯಾಮಿಲಿ ಅಂಗಡಿ ಬಿಟ್ಟು ಹೋಗ್ಬಿಡ್ತಾರೆ ಅವ್ರ ಹೋದ್ಮೇಲೆ ಆ ಮ್ಯಾನೇಜರ್ ಅವ್ರನ್ನ ನೋಡ್ಕೊಂಡು ಅನ್ಕೊಳ್ತಾನೆ ಏನಿದು ಈ ಹುಡುಗಿ ಕ್ಯಾಮ್ರಾನ ಕಂಡಿಡಿದ್ಬಿಟ್ಟು ಯಾರಿಗೂ ಏನು ಕಂಪ್ಲೇಂಟ್ ಮಾಡಿದೆ ಹಾಗೆ ಮನೆಗೆ ವಾಪಸ್ ಹೋಗ್ತಿದಾಳೆ ಭಯ ಅನ್ಸುತ್ತೆ ಪರವಾಗಿಲ್ಲ ಗಾಳಿ ಯಾವಾಗ್ಲೂ ನಮ್ ಕಡೆನೆ ಬೀಸ್ತಾ ಇದೆ ನಾವು ಕ್ಯಾಮ್ರಾನ ಅದೇ ಜಾಗದಲ್ಲಿ ಮತ್ತೆ ಫಿಕ್ಸ್ ಮಾಡಿ ನಮ್ ಕೆಲ್ಸ ನಾವು ನೋಡೋಣ ಒಂದು ಎರಡು ದಿನ ಬಿಟ್ಟು ಅಮ್ಮ ಮಗಳು ಇಬ್ಬರೂ ಸೇರ್ಕೊಂಡು ಆ ಅಂಗಡಿಗೆ ಬರ್ತಾರೆ ಜೊತೇಲಿ ಆ ಹುಡುಗಿಯ ಫ್ರೆಂಡು ಕೂಡ ಬಂದಿದ್ಲು ಕೆಲವೊಂದು ಬಟ್ಟೆಗಳನ್ನ ಎತ್ಕೊಂಡು ಆ ಹುಡುಗಿ ಟ್ರಯಲ್ ರೂಮ್ ಒಳಗಡೆ ಹೋಗ್ತಾಳೆ ಒಂದು ಹುಡುಗಿ ಡ್ರೆಸ್ ಮಾಡಿಸೋದನ್ನ ನೋಡೋದಕ್ಕಂತಾನೆ ಟ್ರಯಲ್ ರೂಮ್ ಅಲ್ಲಿ ಕ್ಯಾಮೆರಾನ ಫಿಕ್ಸ್ ಮಾಡಿ ಆ ಮ್ಯಾನೇಜರ್ ಅವನ್ ರೂಮಲ್ಲಿರೋ ಕಂಪ್ಯೂಟರ್ ಮೂಲಕ ನೋಡೋದೇ ಅವನ ಉದ್ದೇಶವಾಗಿತ್ತು ಟ್ರಯಲ್ ರೂಮ್ ಒಳಗಡೆ ಹೋದಂತ ಹುಡುಗಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ಲು ಅದನ್ನೂ ಆ ಮ್ಯಾನೇಜರ್ ಆ ಕಂಪ್ಯೂಟರ್ ಅಲ್ಲಿ ನೋಡ್ತಾನೆ ಇದ್ದ ಅವನು ಹಾಗೆ ನೋಡ್ತಿರ್ಬೇಕಾದ್ರೆ ದಿಢೀರಂತ ಅವ್ನ ಕಾಲರ್ನ ಇಡ್ಕೊಂಡು ಎಳಿತಾರೆ ಪೊಲೀಸ್ ಅವರು ಏನೋ ರಾಸ್ಕಲ್ ನಿನಗೆಷ್ಟು ಧೈರ್ಯ ಇರಬೇಕು ಇದನ್ನ ಮಾಡಕ್ಕೆ ಹಾಗಂತ ಕೇಳಿ ಪೊಲೀಸ್ ಅವರು ಆನ್ಮೇಲ್ ಮೇಲೆ ಕೇಸ್ ಹಾಕಿ ಅವನನ್ನ ದರದರನೆ ಎಳ್ಕೊಂಡೋಗ್ತಾರೆ ಆ ಹುಡುಗಿನೇ ಪ್ಲಾನ್ ಮಾಡಿ ಇಂಥ ಕೆಲಸ ಎಲ್ಲ ಮಾಡಿರ್ಬೇಕು ಅಂತ ಅವಳನ್ನ ಗುರಾಯಿಸ್ತಾ ಹೋಗ್ತಾನೆ ಅದಾದ್ಮೇಲೆ ಅವಳ ತಾಯಿ ಮತ್ತು ಅವಳ ಸ್ನೇಹಿತೆ ಅವಳನ್ನ ಹೆಮ್ಮೆಯಿಂದ ಮಾತಾಡ್ತಾರೆ ಆಗ ಅವರ ಅಮ್ಮ ಹೇಳ್ತಾರೆ ಹೆಣ್ಣುಡುಗಿರಿಗೆ ರಕ್ಷಣೆ ಇಲ್ದಿರೋ ಜಾಗದಲ್ಲೆಲ್ಲ ಹೀಗೇ ಆಗೋದು ಆದ್ರೆ ನಾವು ಭಯ ಪಡದೆ ಇಂಥವರಿಗೆ ಖಂಡಿತ ಶಿಕ್ಷೆ ಕೊಡ್ಲೇಬೇಕು ಒಂದು ಗ್ರಾಮದಲ್ಲಿ ನರೇಶ್ ಅನ್ನುವವರು ಒಬ್ಬರಿದ್ರು ಅವರಿಗೆ ಪವಿತ್ರ ಅನ್ನೋ ಹೆಂಡ್ತೀನು ರಿಚಾ ಅನ್ನೋ ಮಗಳೂ ಇದ್ಲು ನರೇಶ್ ಫಾರಿನ್ ಅಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಫಾರಿನ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅವರಿಗೆ ಒಳ್ಳೆ ಸಂಬಳ ಸಿಕ್ತಿತ್ತು ತಿಂಗಳು ತಿಂಗಳು ಅವರಿಗೆ ಬರೋ ಸಂಬಳನೆಲ್ಲ ಬಂದಿದ ತಕ್ಷಣ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಿದ್ರು ಒಂದು ಬಾರಿ ರಮೇಶ್ ಅವರ ಊರಿಗೆ ರಜೆಯಲ್ ಬಂದಿದ್ರು ಏನ್ರಿ ನಾವು ಇನ್ನು ಎಷ್ಟು ದಿನ ಅಂತ ಇಂಥ ಚಿಕ್ಕ ಮನೆಯಲ್ಲಿರೋದು ನಮ್ಮೂರಲ್ಲಿ ನದಿಯ ಪಕ್ಕದಲ್ಲಿ ಒಂದು ಸೈಟು ಮಾರ್ತಿದರಂತೆ ಕಡಿಮೆ ಬೆಲೆನೇ ಅಂತ ಕೇಳಿಸ್ಕೊಂಡೆ ನಾವು ಆ ಸೈಟ್ ಈಸ್ಕೊಳ್ಳೆನ್ವಾ ಅದಕ್ಕೆ ನರೇಶ್ ಹೇಳಿದ್ರು ನನಗೂ ಅದೇ ಯೋಚನೆ ಇತ್ತು ಒಂದು ದೊಡ್ಡ ಜಾಗ ತಗೊಂಡು ಆ ಜಾಗದಲ್ಲಿ ಅರಮನೆ ತರ ಒಂದ್ ಮನೆ ಕಟ್ಬೇಕನ್ನೋ ಆಸೆ ನಂಗೆ ತುಂಬಾನೇ ಇದೆ ನಮ್ ಮನೆ ನೋಡೋ ಒಬ್ಬೊಬ್ರು ಆಶ್ಚರ್ಯದಿಂದ ಅವರ ಮೂಗಿನ ಮೇಲೆ ಬೆರ್ಲಿಡ್ಕೋಬೇಕು ಹಾಗಂತ ಅವ್ರು ಹೇಳಿದ್ರು ಅವರು ಈಸ್ಕೋಬೇಕು ಅಂತ ಅನ್ಕೊಂಡಿದ್ದ ಜಾಗ ನದಿಗೆ ಸ್ವಲ್ಪ ಹತ್ರದಲ್ಲೇ ಇತ್ತು ಆ ಸೈಟ್ನ ಇಬ್ರು ಹೋಗಿ ನೋಡಿದ್ರು ಆ ಜಾಗ ನೋಡಿ ಅವರಿಬ್ರಿಗೂ ತುಂಬಾನೇ ಸಂತೋಷ ಆಯ್ತು ಅದು ಮಾತ್ರವಲ್ಲದೆ ಆ ಸೈಟನ್ನ ಮಾರೋ ಓನರ್ ಆ ಸೈಟಿನ ರೇಟು ತುಂಬಾ ಕಡಿಮೆ ಬೆಳೆಗೆ ಮಾರ್ತಿದ್ರು ತುಂಬನೇ ಕಡಿಮೆ ರೇಟಲ್ಲಿ ಅವ್ರಿಗೆ ಈ ಜಾಗ ಸಿಕ್ತಿರೋದ್ರಿಂದ ಅವರು ತಕ್ಷಣವೇ ಆ ಸೈಟನ್ನ ಇಸ್ಕೊಂಡ್ಬಿಟ್ರು ಆ ಜಾಗದಲ್ಲಿ ಅವರು ಮನೆ ಕೂಡ ಕಟ್ಬಿಟ್ರು ಒಂದೊಂದನ್ನು ನೋಡಿ ನೋಡಿ ಇಷ್ಟಪಟ್ಟು ಆ ಮನೆಯನ್ನ ಕಟ್ಟಿದ್ರು ಆ ಮನೆಯ ಮೌಲ್ಯ ಲಕ್ಷಾನ್ ಗಟ್ಲೆ ಆ ಮನೆಯನ್ನೋಡ್ದವ್ರ ಎಲ್ರೂ ತುಂಬಾನೇ ಆಶ್ಚರ್ಯ ಪಡೋ ಹಾಗಿತ್ತು ನೋಡಿದ್ರಾ ನರೇಶ್ ಎಂತ ಮನೆ ಕಟ್ಬಿಟಿದಾನೆ ಈ ಮನೆಯ ಮೌಲ್ಯ ಹೆಂಗೋ ಒಂದು ಕೋಟಿ ಇರ್ಬೇಕಲ್ಲ ಹಾಗಂತ ಒಬ್ರು ಹೇಳಿದ್ರು ಅದಕ್ಕೆ ಇನ್ನೊಬ್ರು ಹೌದೌದು ಫಾರಿನ್ ದುಡ್ಡಲ್ವಾ ಹೀಗೆಲ್ಲ ಡಾಮ್ ಧೂಮ್ ಅಂತ ಮನೆ ಕಟ್ಬೇಕು ಅಂತ ತೋಚತ್ತೆ ನರೇಶ್ ಯಾವಾಗ್ಲೂ ಫಾರಿನ್ ಅಲ್ಲೇ ಇರ್ತಾನೆ ಅವ್ನ್ ಹೆಂಡ್ತಿನೂ ಮಕ್ಳು ಮಾತ್ರನೇ ಈ ಊರಲ್ಲಿ ವಾಸವಾಗಿದ್ದಾರೆ ಅವರಿಗೆ ಇಷ್ಟು ದೊಡ್ಡ ಮನೆ ಬೇಕಾ ಹ್ಮ್ ದುಡ್ಡಿದೆ ಇನ್ನೇನಪ್ಪ ಅದಕ್ಕೆ ಇಷ್ಟು ದೊಡ್ಡ ಮನೆ ಕಟ್ಟಿದಾನೆ ಅವನ್ ಕಟ್ಟಿರೋ ಅಂತ ಮನೆಯಲ್ಲಿ ಕಡಿಮೆ ಅಂದ್ರೂ ಜೀವನ ನಡೆಸ್ಬೋದು ಆದ್ರೆ ಚಿಕ್ಕ ಕುಟುಂಬ ಬಾಳೋದಿಕ್ಕೆ ಇಷ್ಟೋಡ್ ಮನೆ ಬೇಕಾಗಿತ್ತಾ ಹಾಗಂತ ಒಬ್ರು ಹೇಳಿದ್ರು ಅದಿಕ್ಕೆ ಇನ್ನೊಬ್ರು ಅವನ್ ಹಣ ಅವನ್ ಇಷ್ಟ ನಾವ್ ಹೇಳಕ್ಕೇನಿದೆ ಅಲ್ವಾ ಹಾಗಂತ ಹೇಳಿದ್ರು ದಿನಗಳು ಹೀಗೆ ಕಳೀತಾ ಹೋಯ್ತು ಸ್ವಲ್ಪ ದಿನದ ನಂತರ ನರೇಶ್ ಫಾರಿನ್ ಕೆಲ್ಸನ ಬಿಟ್ಬಿಟ್ಟು ಅವರ ಸ್ವಂತ ಊರಿಗೆ ಬಂದು ಸೆಟ್ಲಾದ್ರು ಹೆಂಡತಿ ಮಕ್ಳ ಜೊತೆ ಸಂತೋಷವಾಗಿ ಜೀವನ ನಡೆಸ್ತಿದ್ರು ಆಗ ಮಳೆ ಬರುವ ಕಾಲ ಶುರುವಾಗಿತ್ತು ರೇಡಿಯೋಲ್ಲಿ ಹವಾಮಾನದ ಬಗ್ಗೆ ಹೇಳ್ತಿದ್ರು ಹವಾಮಾನ ಮುನ್ಸೂಚನೆ ಮುಂದೆ ಬರುವ ದಿನಗಳಲ್ಲಿ ಭಾರಿ ಮಳೆ ಸುರಿಯುವ ನಿರೀಕ್ಷೆ ಇದೆ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ನದಿಯ ಪಕ್ಕದಲ್ಲಿ ಮತ್ತು ಸಮುದ್ರದ ಪಕ್ಕದಲ್ಲಿರುವವರು ಸ್ವಲ್ಪ ಮೇಲಿನ ಪ್ರದೇಶಕ್ಕೆ ಹೋಗಲು ಸರ್ಕಾರ ಮುನ್ಸೂಚನೆ ಕೊಟ್ಟಿದೆ ಮಳೆ ನಿಂತ ಮೇಲೆ ಅವರವರ ಪ್ರದೇಶಕ್ಕೆ ಹೋಗಬಹುದು ಹಾಗಂತ ಅನೌನ್ಸ್ ಮಾಡಿದ್ರು ತುಂಬಾ ಜನರು ಸರ್ಕಾರದ ಆದೇಶದ ಹಾಗೆ ಮೇಲ್ಭಾಗದ ಪ್ರದೇಶಕ್ಕೆ ಹೊರಟರು ಆದ್ರೆ ನರೇಶ್ ಮತ್ತೆ ಅವರ ಹೆಂಡತಿ ಮತ್ತೆ ಮಕ್ಕಳು ಅದೇ ಮನೇಲಿದ್ರು ಏನಂದ್ರೆ ಮಳೆ ಬರಕ್ ಶುರು ಆದ್ರೆ ಮಳೆ ನಿಲ್ಲಕ್ಕೆ ಇನ್ನೂ ಸ್ವಲ್ಪ ದಿನಗಳಾಗತ್ತೆ ಅಂತ ಹೇಳ್ತಿದಾರೆ ನಾವು ಕೂಡ ಸರ್ಕಾರ ಹೇಳೋ ಜಾಗದಲ್ಲಿ ಹೋಗಿ ಸ್ವಲ್ಪ ದಿನ ಇರನ್ವಾ ಹಾಗಂತ ಅವರ ಹೆಂಡತಿ ಕೇಳಿದ್ರು ಅದಕ್ಕೆ ನರೇಶ್ ಏನ್ ನೀನು ಹೀಗ್ ಕೇಳ್ತಿದ್ಯಲ್ಲ ನಾವು ಶ್ರೀಮಂತ್ರಾಗಿನೇ ಬೆಳೆದ್ಬಿಟ್ವಿ ಗವರ್ಮೆಂಟ್ ಕೊಡೋ ಜಾಗದಲ್ಲಿ ನಾವ್ ಹೆಂಗೆ ವಾಸವಾಗೋದು ಹೇಳು ಅದು ಮಾತ್ರವಲ್ಲ ನಾವೇನ ಕಲ್ಲೋಗಿರ್ಬೇಕು ನಾವು ನದಿ ಓಡುವ ಸ್ವಲ್ಪ ದೂರದಲ್ಲೇ ಇದ್ರು ನಮ್ಮ ಮನೇನ ನಾವು ಸ್ಟ್ರಾಂಗ್ ಆಗಿ ಕಟ್ಟಿದೀವಿ ಅದ್ರಿಂದ ಯಾವ ತೊಂದ್ರೆನೂ ಇಲ್ಲ ನೀನು ಧೈರ್ಯವಾಗಿರು ಹಾಗಂತ ಹೇಳಿದ್ರು ಆಗ ಆ ಊರಲ್ಲಿದ್ದಂತಹ ಮಾದಪ್ಪ ಅನ್ನೋರು ಅವ್ರ ಮನೆಗ್ ಬಂದಿದ್ರು ಏನು ಎಲ್ರೂ ಮನೇಲೇ ಇದ್ದೀರಾ ಮಳೆ ಬಂದು ಪಗ್ದಲ್ಲಿರೋ ಡ್ಯಾಮ್ ಹತ್ರ ನೀರ್ ತೆರೆದ್ಬಿಟ್ರೆ ಇಲ್ಲಿರೋ ನದಿ ತುಂಬಾ ನೀರ್ ಬರುತ್ತೆ ಅದ್ರಿಂದ ನಮ್ಮ ಗ್ರಾಮದ ಜನರೆಲ್ಲರನ್ನೂ ಸರ್ಕಾರಿ ಜಾಗಗಳಿಗೆ ಹೋಗಿ ಅಂತ ಸರ್ಕಾರ ಹೇಳ್ತಿದೆ ನೀವೇನಂದ್ರೆ ಮನೆಲೇ ಇದ್ದೀರಾ ಬನ್ನಿ ಸರ್ಕಾರಿ ಜಾಗಕ್ ಹೋಗೋಣ ಮಳೆ ನಿಂತ ಮೇಲೆ ಬರೋಣ ಹಾಗಂತ ಹೇಳಿದ್ರು ಅದನ್ ಕೇಳಿದ ತಕ್ಷಣ ನರೇಶಿಗೆ ಕೋಪನೆ ಬಂದ್ಬಿಡ್ತು ಸರ್ಕಾರಿ ಜಾಗಕ್ಕೆ ನೀವ್ ಹೋಗಿ ನಮ್ಮನ್ಯಾ ಕರಿತಿದ್ದೀರಾ ನಮಗ್ ಬೇರೆ ಕೆಲ್ಸ ಇಲ್ವಾ ನಾನು ಲಕ್ಷಾನ್ ಗಟ್ಲೆ ಹಾಕಿ ಮನೆ ಕಟ್ಟಿದೀನಿ ನನ್ ಮನೆಗ್ ನೀರ್ ಬರಲ್ಲ ಹಾಗೆ ಬಂದ್ರು ನಾವು ಸೇಫ್ಟಿಯಾಗಿರ್ತೀವಿ ಗತಿ ಇಲ್ದಿದ್ದವ್ರಿಗೆ ಸರ್ಕಾರಿ ಜಾಗ ಎಲ್ಲ ನಮ್ಗೆ ಯಾವ್ ಸಪೋರ್ಟು ಬೇಡ ನಾವ್ ಇಲ್ಲೇ ಇರ್ತೀವಿ ಹಾಗಂತ ನರೇಶ್ ಹೇಳಿದ್ರು ಅದನ್ ಕೇಳಿ ಮಾದಪ್ಪಗೆ ಏನ್ ಹೇಳಬೇಕಂತನೇ ಗೊತ್ತಿಲ್ಲ ಸರಿ ನೀವು ಹೇಳಿದ್ರೆ ಕೇಳಲ್ಲ ಇವರಿಗೆಲ್ಲಾ ಅನುಭವಿಸಿದ್ರೇನೆ ಬುದ್ಧಿ ಬರೋದು ಹಾಗನ್ಕೊಂಡ್ರು ಮಾದಪ್ಪ ಅವರು ಅಲ್ಲಿಂದ ಹೊರಟೋದ್ರು ಹೆಂಡ್ತಿ ಹತ್ರ ಬಂದ ನರೇಶ್ ನೋಡ್ದ ಈ ಮನುಷ್ಯನ್ಗೆ ಎಷ್ಟು ಕೊಬ್ಬು ಅಂತ ನಮ್ಮನ್ನ ಸರ್ಕಾರಿ ಜಾಗ ಕರೀತಿದಾರೆ ಹಾಗಂತ ಹೇಳಿದ್ರು ನರೇಶ್ ಅದಕ್ಕೆ ಅವ್ರ ಹೆಂಡ್ತಿ ಕೂಡನು ಹೋಗ್ಲಿ ಬಿಡ್ರಿ ಆ ಮನುಷ್ಯ ಆಗಿ ತಗೊಂಡು ಹಾಗಂತ ಹೇಳಿದ್ಲು ಅವರ ಮಗಳು ರಿಚಾ ಅವರತ್ರ ಬಂದ್ಲು ಅಪ್ಪಾ ಒಳ್ಳೆ ಮಳೆ ಬರುತ್ತೆ ಅಂತ ಹವಾಮಾನದ ಸುದ್ದಿಯಲ್ಲಿ ಹೇಳಿದ್ರು ಸರ್ಕಾರನೇ ಮೇಲಿರೋ ಪ್ರದೇಶಕ್ಕೆ ಹೋಗ್ಬಿಡಿ ಇಲ್ಲಾಂದ್ರೆ ಸರ್ಕಾರಿಯ ಜಾಗಕ್ಕೆ ಹೋಗಿ ಅಂತ ಹೇಳ್ತಿದೆ ನಾವು ಹೋಗ್ಬಿಡನಪ್ಪ ನಾವು ನದಿಗೆ ತುಂಬಾ ಹತ್ರದಲ್ಲೇ ಇದೀವಲ್ವಾ ನೀರು ಮನೆವರೆಗೂ ಬರೋ ಸಾಧ್ಯತೆ ಇದೆ ಅಲ್ವಾ ಹಾಗಂತ ಹೇಳಿದ್ಲು ಅದಿಕ್ಕೆ ನರೇಶ್ ನಿನಗೇನ್ ಗೊತ್ತು ನೀನು ಚಿಕ್ಕ ಹುಡುಗಿ ಹೋಗಿ ಓದೋ ಕೆಲ್ಸ ನೋಡು ಅಪ್ಪನೂ ಅಮ್ಮಾನು ಎಲ್ಲಾ ನೋಡ್ಕೊಳ್ತೀವಿ ಹಾಗಂತ ಹೇಳಿದ್ರು ರಿಚಾನು ಅಲ್ಲಿಂದ ಹೋಗ್ಬಿಟ್ಲು ಮರುದಿನ ಮೋಡಗಳು ಮೂಡಿದ್ವು ಮಳೆ ಬರಲು ಆರಂಭಿಸಿತು ಮಳೆ ಅಂದ್ರೆ ಮಳೆ ಜೋರ್ ಮಳೆ ಸ್ವಲ್ಪ ಹೊತ್ತು ಬಿಡದೆ ಜೋರ್ ಮಳೆ ಬಂತು ನಾಲ್ಕೈದು ದಿನ ಆದ್ರೂ ಮಳೆ ಬರ್ತಾನೆ ಇತ್ತು ಭಾರೀ ಮಳೆಯ ಕಾರಣವಾಗಿ ಸರ್ಕಾರ ಅಣೆಕಟ್ಟನ್ನ ತೆಗೆಯಿತು ಅಣೆಕಟ್ಟನ್ನ ತೆಗೆದು ಬಿಟ್ಟಿದ ತಕ್ಷಣ ನರೇಶನ ಗ್ರಾಮದ ಒಳಗೆ ನೀರು ನುಗ್ಗಿತು ಗ್ರಾಮದಲ್ಲಿದ್ದಂತಹ ಅನೇಕ ಮನೆಗಳು ನೀರಲ್ಲಿ ಮುಳುಗಿತು ನರೇಶನ ಮನೆನೂ ನೀರಲ್ಲಿ ಮುಳುಗಿತು ತಕ್ಷಣವೇ ಅವರೆಲ್ಲರೂ ಮಾಡಿಗೆ ಹೋದರು ಏನ್ರೀ ಇದು ಇಷ್ಟು ನೀರು ಬರಲ್ಲ ಅನ್ಕೊಂಡಿದ್ದೆ ಆದ್ರೆ ನಮ್ಮನೆ ನೀರಲ್ ಮುಳುಗೋತರ ಆಯ್ತಲ್ಲ ದುಃಖದಲ್ಲಿ ಹಾಗಂತ ಹೇಳಿದ್ರು ಪವಿತ್ರ ಅಮ್ಮಾ ಹಶ್ವಾಗ್ತಿದೆ ಅಮ್ಮ ಹಾಗಂತ ರಿಚಾ ಕೇಳಿದ್ಲು ಏನ್ರಿ ಇದು ನಮ್ ಮಗಳು ಹಶ್ವಾಗ್ತಿದೆ ಅಂತ ಕೇಳ್ತಿದ್ದಾಳೆ ನಮ್ಮಿಂದ ಹಶು ತಡ್ಕೊಳ್ಬಹುದು ನಮ್ ಮಗು ಹೇಗೆ ತಡ್ಕೊಳ್ತಾಳೆ ಹೇಳಿ ಊಟಕ್ಕೆ ಏನ್ ಮಾಡೋದ್ ಹೇಳಿ ಹಾಗಂತ ಸಂಕಟಪಟ್ರು ಪವಿತ್ರ ನರೇಶಿಗೆ ಏನ್ ಮಾಡ್ಬೇಕಂತ ತೋಚ್ಲಿಲ್ಲ ಹೀಗೆ ಮಳೆ ಬರುತ್ತೆ ಮನೆ ನೀರಲ್ ಮುಳುಗತ್ತೆ ಅಂತ ಅವ್ರು ಸ್ವಲ್ಪನು ಯೋಚಿಸಿರ್ಲಿಲ್ಲ ಎಲ್ರೂ ಸರ್ಕಾರಿ ಜಾಗಕ್ಕೋ ಅಥವಾ ಮೇಲಿನ ಪ್ರದೇಶಕ್ಕೆ ಹೋಗಿ ಅಂತ ಹೇಳ್ದಾಗ ಮಳೆ ನೀರು ನಮ್ಮನ್ನೇನ್ ಮಾಡತ್ತೆ ನಾವ್ ದೊಡ್ಡ ಮನೆ ಕಟ್ಟಿದೀವಿ ನಮ್ಮನ್ನ ಏನು ಮಾಡಲ್ಲ ಅನ್ಕೊಂಡೆ ಆದ್ರೆ ಈಗೇನಂದ್ರೆ ಹಿಂಗಾಗೋಯ್ತಲ್ಲ ನಾವು ಸರ್ಕಾರ ಹೇಳಿದ ಜಾಗಕ್ ಹೋಗಿದ್ರೆ ಹೀಗಲ್ಲ ಕಷ್ಟ ಪಡ್ತಿರ್ಲಿಲ್ವಲ್ಲ ಹಾಗಂತ ಹೇಳ್ಕೊಂಡು ಅವ್ರು ಬೇಸರ ಪಟ್ರು ಅಮ್ಮಾ ತುಂಬಾ ಹಸಿವಮ್ಮ ರಿಚಾ ಹಸಿವ್ನ ತಡ್ಕೊಳಕ್ಕಾಗ್ದೇ ಹೇಳಿದ್ಲು ಆಗ ಒಂದು ಬೋಟಿನಲ್ಲಿ ಅವರ ಮನೆಯ ಪಕ್ಕದಲ್ಲೇ ಒಂದು ಬೋಟಿನ ಮೂಲಕ ರಕ್ಷಣಾ ತಂಡ ಅವರನ್ನು ರಕ್ಷಿಸಿ ಮೇಲಿನ ಪ್ರದೇಶದಲ್ಲಿ ಬಿಟ್ರು ಸ್ವಲ್ಪ ಹೊತ್ನಲ್ಲೇ ಅವರ ಮನೆ ನೀರ್ನಲ್ಲೇ ಹೊಡ್ಕೊಂಡೊಯ್ತು ಅವರ ಮನೆ ಅವರ ಕಣ್ಣ ಮುಂದೆಯೇ ನೀರಿನಲ್ಲಿ ಹೊಡ್ಕೊಂಡು ಹೋಗೋದನ್ನ ನೋಡಿ ನರೇಶ್ ಮತ್ತು ಪವಿತ್ರ ತುಂಬಾನೇ ಬೇಸರ ಪಟ್ರು ಒಂದು ವಾರ ಆದ್ಮೇಲೆ ಮಳೆ ನಿಂತಿತು ಊರೊಳಗೆ ಬಂದಿದ್ ನೀರೆಲ್ಲಾನು ಕಡಿಮೆ ನರೇಶ್ ಅವರ ಕುಟುಂಬ ಸಮೇತ ಅವರ ಮನೆ ಎದ್ದಿದ ಜಾಗಕ್ಕೆ ಬಂದ್ರು ಅಲ್ಲಿ ಮನೆ ಇದ್ದಂತಹ ಯಾವ ಗುರುತೂ ಸಿಗಲಿಲ್ಲ ನಾನು ಫಾರಿನ್ಗೆ ಹೋಗಿ ಸಂಪಾದಿಸಿದ ಎಲ್ಲಾ ದುಡ್ಡನ್ನೂ ಲಕ್ಷಾನ್ಗಟ್ಲೆ ಖರ್ಚು ಮಾಡಿ ಮನೆ ಕಟ್ಟಿದ್ದೆ ಹೀಗೆ ನದಿಯ ನೀರು ನನ್ ಮನೆನೆಲ್ಲ ಹೊಡ್ಕೊಂಡು ಹೋಯ್ತಲ್ಲ ಅಂತ ದುಃಖಪಟ್ರು ಅವರ ಹೆಂಡ್ತಿ ಪಾರ್ವತಿನೋ ಮಗಳು ರಿಚಾನೋ ಅವರ ಮನೆ ನದಿಯ ನೀರಲ್ಲಿ ಹೊಡ್ಕೊಂಡ್ ಹೋಗಿರೋದನ್ನ ನೋಡಿ ಅವರು ಆಘಾತದಲ್ಲಿದ್ರು ಆಗ ಮಾದಪ್ಪ ಅಲ್ಲಿಗೆ ಬಂದ್ರು ಸಂಕಟಲಿದ್ದ ನರೇಶನ್ನ ನೋಡಿ ತಮ್ಮ ಸಂಕಟ ಪಡಬೇಡ ಮನೆದನೆ ಹೋಯ್ತು ಯಾರಿಗೂ ಜೀವಕ್ಕೆ ಏನು ಅಪಾಯ ಆಗಿಲ್ಲ ಅಂತ ಸಂತೋಷ ಪಡಿ ಪಕ್ಕದೂರಲ್ಲಿ ಈ ನದಿ ನೀರು ಜನರನ್ನ ಮನೆ ಜೊತೆ ಹೊಡ್ಕೊಂಡೋಯ್ತಂತೆ ಸರ್ಕಾರ ಇದಕ್ಕೆ ನಮ್ಮನ್ನ ಸುರಕ್ಷಿತವಾದ ಜಾಗಕ್ಕೆ ಹೋಗಿ ಅಂತ ಹೇಳಿದ್ದು ಆದ್ರೆ ನಾವು ಏನು ಗಮನ ಕೊಡ್ದೆ ಮನೇಲಿ ಕೂತ್ಕೊಂಡ್ರೆ ಇಂಥ ಸಂಭವಗಳನ್ನೆಲ್ಲ ಯಾರು ತಡಿಯಕ್ಕಾಗಲ್ಲ ನೀವು ಮನೆ ಕಟ್ಟಿರೋ ಜಾಗ ನದಿಯ ನೀರು ಹರಿಯುವ ಜಾಗ ಕಡಿಮೆ ಬೆಳೆಗ್ ಸಿಗತ್ತೆ ಅಂತ ಈಸ್ಕೊಂಡು ಮನೆ ಕಟ್ಬಿಟ್ರಿ ಈಗ ಸಿಕ್ಕಾಕೊಂಡ್ ಅನ್ಬೋಸ್ತಿದೀರ ಇನ್ಮೇಲಾದ್ರೂ ಒಂದ್ ಒಳ್ಳೆ ಜಾಗ ನೋಡಿ ಮನೆ ಕಟ್ರಿ ನೀರ್ ಹೋಗೋ ದಾರಿಯಲ್ ಮನೆ ಕಟ್ಟಿದ್ರೆ ನೀರು ಮನೆ ಒಳಗೆ ಬರ್ದೆ ಏನ್ ಮಾಡತ್ತೆ ಹಾಗಂತ ಹೇಳಿ ಹೋಗ್ಬಿಟ್ರು ನರೇಶಿಗೆ ಆಗ್ಲೇ ಅರ್ಥ ಆಯ್ತು ನಾವು ಕಮ್ಮಿ ಬೆಲೆಗೆ ಸಿಗತ್ತೆ ಅಂತ ನದಿ ನೀರ್ ಹರಿಯುವ ಜಾಗದಲ್ಲಿ ಸೈಟನ್ನ ತಗೊಂಡು ಮನೆ ಕಟ್ಟಿದ್ದು ತಪ್ಪು ಅಂತ ಅರ್ಥ ಆಯ್ತು ಇನ್ಮೇಲೆ ಬೇರೆ ಜಾಗದಲ್ಲಿ ನೋಡಿ ಮನೆ ಕಟ್ಬೇಕು ಮೂರು ಜನಕ್ಕೆ ಏನಕ್ಕೆ ಅರಮನೆ ತರ ಮನೆ ಆದುದ್ರಿಂದ ಚಿಕ್ಕು ಮನೆನೆ ಕಟ್ಬೇಕು ಅಂತ ಅವ್ರ ನಿರ್ಧಾರ ತಗೊಂಡ್ರು